ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕನ್ನಡತಿ ಫ್ರಮ್ ಕೊಲ್ಹಾಪುರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಡೈಲಿ ಯೂಸ್ ಆಗುವಂತಹ ಒಂದು ಮೂರು ಶಬ್ದಗಳ ಬಗ್ಗೆ ತಿಳ್ಕೊಳ್ಳೋಣ. ಮರಾಠಿ ಭಾಷೆಯಲ್ಲಿ ಈ ಮೂರು ಶಬ್ದಗಳ ಅರ್ಥ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು, ನಿನ್ನೆ, ನಾಳೆ, ಇದು ನಾವು ಡೈಲಿ ಯೂಸ್ ಮಾಡುವಂಥ ಒಂದು ವರ್ಡ್ಸ್ಗಳು. ಇವತ್ತು ನಾನು ಅಲ್ಲಿಗೆ ಹೋಗಿದ್ದೆ, ಅಯ್ಯೋ ನಿನ್ನೆ ಹಾಗಾಯಿತು, ನಾಳೆ ಈ ಕಾರ್ಯಕ್ರಮ ಇದೆ, ಇಂಥ ಒಂದು ಮೂರು ಶಬ್ದಗಳು ನಮ್ಮ ಬಾಯಿನಲ್ಲಿ ಬಂದೇ ಬರುತ್ತೆ. ಇಡೀ ದಿನದಲ್ಲಿ ನಾವು ಇದನ್ನು ಸಾಕಷ್ಟು ಯೂಸ್ ಮಾಡ್ತೀವಿ. ಅಂಥ ಒಂದು ಶಬ್ದನ ಮರಾಠಿ ಭಾಷೆಯಲ್ಲಿ ಹೇಗೆ ಹೇಳ್ತಾರೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನನ್ನ ವಿಡಿಯೋಸ್ ಹೆಚ್ಚಾಗಿ ಈ ಕೆಲವೊಂದು ಐ ಟಿ ಕಂಪನಿಗಳು ಅಥವಾ ಒಂದೂರಿಂದ ಇನ್ನೊಂದು ಊರಿಗೆ ವಲಸೆ ಹೋಗಿ ಅಲ್ಲಿ ಭಾಷೆ ಬರದೆ ಪರದಾಡ್ತಿರುವಂಥ ವ್ಯಕ್ತಿಗಳಿಗೆ ಅಥವಾ ನನ್ನ ಮಿತ್ರ ವರ್ಗಕ್ಕೆ ಈ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾರಿಗೆ ಅಂಥವ್ರಿಗೆ ಯೂಸ್ಫುಲ್ ಆಗುತ್ತೋ ಅವ್ರಿಗೆ ಪ್ಲೀಸ್ ಶೇರ್ ಮಾಡಿ. ಯಾಕಂದರೆ ಐ ಟಿ ಕಂಪ್ನಿಗಳಲ್ಲಿ ಬೆಂಗಳೂರಿಂದ ಪುಣೆ ಅಥವಾ ಪುಣೆಯಿಂದ ಬೆಂಗಳೂರು ಈ ಥರ ಬಂದು ಇರೋರು ಇರ್ತಾರೆ, ಮಹಾರಾಷ್ಟ್ರ ಟು ಕರ್ನಾಟಕ, ಕರ್ನಾಟಕ ಟು ಮಹಾರಾಷ್ಟ್ರ. ಸೊ ಅವರಿಗೆ ನನ್ನ ವಿಡಿಯೋಸ್ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಈ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಅವರಿಗೆ ಹೆಲ್ಪ್ ಆಗೋ ಹಾಗಿದ್ರೆ ಶೇರ್ ಮಾಡಿ. ಓಕೆ, ಇವತ್ತಿನ ಮೂರು ಶಬ್ದ, ಇವತ್ತು, ನಿನ್ನೆ, ನಾಳೆ. ಇವತ್ತು ಅನ್ನೋದಕ್ಕೆ ಮರಾಠಿ ಭಾಷೆಯಲ್ಲಿ ಆಜ್ ಅಂತಾರೆ. ನಿನ್ನೆ ಅನ್ನೋದಕ್ಕೆ ಮರಾಠಿ ಭಾಷೆಯಲ್ಲಿ ಕಾಲ್ ಅಂತಾರೆ. ನಾಳೆ ಅನ್ನೋದಕ್ಕೆ ಮರಾಠಿ ಭಾಷೆಯಲ್ಲಿ ಉದ್ಯ ಅಂತಾರೆ. ನಿನ್ನೆ ಕಾಲ್, ಇವತ್ತು ಆಜ್, ನಾಳೆ ಉದ್ಯ. ಒಂದು ವರ್ಡ್ ಏನು ಕನ್ಫ್ಯೂಷನ್ ಅಪ್ಪ ಅಂತಂದರೆ, ಕಾಲ್ ಈ ಶಬ್ದವನ್ನು ಹಿಂದಿ ಭಾಷೆಯಲ್ಲಿ ಕಲ್ ಅಂತಾರೆ. ಕಲ್ ಅನ್ನೋದಕ್ಕೆ ಎರಡೂ ಅರ್ಥ ಬರುತ್ತೆ, ನಿನ್ನೆ ಹಾಗೆ ನಾಳೆ. ಆದರೆ ಮರಾಠಿ ಭಾಷೆಯಲ್ಲಿ ಕಾಲ್ ಅಂತಂದರೆ ನಿನ್ನೆ. ಹೀಗೆ ಮತ್ತಷ್ಟು ಮಗದಷ್ಟು ಮರಾಠಿ, ಕನ್ನಡ ಹಾಗೂ ತೆಲುಗು ಭಾಷೆಯನ್ನು ಕಲಿಯೋಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.